ಹೆಸರಲ್ಲಿ ಇರೋದು ಬೆಟ್ಟ, ಆ ಯಂಗ್ಸರ್ ಹೆಸರಲ್ಲಿ ಆಸ್ತಿ ಇಟ್ಟರಿ ಅಲ್ರಿ. ಅದಕ್ಕ ಹಿರಿಯರು ಒಂದ್ ಮಾತು ಹೇಳ್ಯಾರ, ವಾಣ್ಯಂದ ಗಳಿ ಅಲ್ಲಂತ ಹೆಂಗ್ಸರ್ ಇರ್ತಾನ ಅಲ್ಲಂತ. ಹೆಂಗ್ಸರ್ ಕೈಯಾಗ ಇರ್ತಾನ ಕೊಟ್ಟ ಗಣಸ ಯಾವತ್ತಾನ ಅಪ್ಪ. ಅವ್ರಿಗೆ ರೊಕ್ಕ ಕೊಟ್ಟಿದ್ದಾರ ನಾನೇ ತಾನೆ. ಹೌದು ಸಾಕಾರ. ಮತ್ತೆ ಏನ್ ಮಾಡಿದ್ಲೆ ತಿರ್ಸಟ್ಟಿ, ನಾನು ಕೆಟ್ಟವನಾಗುತ್ತೇನೆ ಎಂದು ಮೊದಲೇ ನನ್ನ ತಂದೆ ತಿಳಿದು ನನ್ನ ಎಲ್ಲ ಆಸ್ತಿಯನ್ನು ನನ್ನ ತಂಗಿ ಇದನ್ನು ಬರೆದಿಟ್ಟು ಸತ್ತು ಹೋದ. ಓಹೋ, ಹೆಂಗ್ ಐತಾಡ್ರ ರೈಕಿಕಾತ, ನನಗೆ ಗೊತ್ತೇ ಇಲ್ರಿ. ಮೊದಲೇ ಯಾಕೆಲ್ಲ ಐತಿನ್ನೇ ಇದನ್ನೆಲ್ಲ ಅಲ್ಲೇ ಒಳಗೆ ಹೇಳಿ ಕಳ್ಸುತ್ತ ಬರ್ರಿ ನಂಗೆ. ನಮಸ್ಕಾರ ಊರಿನ ಪ್ರಮುಖರಿಗೆ. ಭಾಗಚಂದ್ರ ಬಾ. ಏನು ಸುಂತು ಮಾಡಿ ಹೊಂದ ಕಕ್ಕ ಬಂದಂಗ ಕಾಣ್ತಿದ್ದೆ. ಜಯಚಕವ್ರೆ, ಎಲ್ಲಾದ್ರೂ ಉಂಟಾ? ನಿಮ್ಮ ಆಲ ಮಕ್ಕಳು ನಮ್ಮ ಬಾಳೆ ತೋಟವನ್ನು ಹಾಳು ಮಾಡಿದ್ದಾರೆ. ಅದಕ್ಕೆ ತಕ್ಕ ಪರಿಹಾರ ಕೊಡಿ ಎಂದು ನಿಮ್ಮಲ್ಲಿ ಕೇಳಲು ಬಂದಿದ್ದೇನೆ. ಪರಿಹಾರ ನಿಮ್ಮಂತ ಪ್ರದೇಶಗಳಿಗೆ ಈ ಸಾವುಕಾರ ಕೊಡಗಲ್ಲ ಪರಿಹಾರ. ನೀ ಸತ್ತು ಮೇಲೆ
ಇನ್ನು ಮನೆ ತನಕ ಸರ್ಕಾರ ಸರ್ಕಾರ ಇಡೀ ಸರ್ಕಾರವನ್ನೇ ನಡೆಸುವ ಸರ್ದಾರನನ್ನು ನಿನ್ನ ಕಪ್ಪೆ ಮುರ್ಚಿಯಲ್ಲಿ ಹಿಡಿದಿಟ್ಟುಕೊಂಡು ರೈತರಿಗೆ ಸೇರಬೇಕಾದ ಪರಿಹಾರದ ಹಣವನ್ನೆಲ್ಲ ನೀನೊಬ್ಬನೇ ಹೆಚ್ಚಿಕೊಂಡು ಮೇಲೆ ನಿಂತಿರುವಾಗ ನಮ್ಮಂತ ರೈತರಿಗೆ ಎಲ್ಲಿಂದ ಬರಬೇಕು ಸರ್ಕಾರದಿಂದ ಪರಿಹಾರ? ಸುಮ್ಮನೆ ನಮ್ಮ ಬೆಳೆ ಹಾನಿ ಮಾಡಿದ ನಷ್ಟವನ್ನು ಕೊಟ್ಟೆ ಸರಿ, ಇಲ್ಲದಿದ್ದರೆ ಮುಂದೆ ನೋಡ್ಕೊಂಡ್ ಮಗನೇ ನಿನ್ನ ಜೀವನದ ಗತಿಯನ್ನು. ಜೀವನದ ಮೇಲೆ ಆಸೆ ಇಟ್ಕೊಂಡು ಹೇಸಿ ಜೀವನ ಸಾಗಿಸೋ ಸಾಧ್ಯ ಇಲ್ಲ. ನಾನಲ್ಲಿ ನೀನೇನು ನಮ್ಮ ಊರ ಜಾತ್ರೆ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯಲ್ಲಿ ಗೆಲುವು ಸಾಧಿಸ್ಬಿಟ್ಟೆ, ಅದನ್ನ ನೋಡ್ಕೊಂಡು ನಾ ಸುಮ್ಮನೆ ಇರ್ತೇನೆ ಅಂತ ತಿಳ್ಕೊಂಡು ಏನಲ್ಲೇ ಏ ಗಜೇಂದ್ರ ನಿನ್ನ ಬಾಳಿ ತೋಟ ತತ್ತರಿಸಿದಾಗಿನೆಲ್ಲ ಕತ್ತರಿಸ್ಬೇಕಾಗಿತ್ತ. ಏಯ್ ನನಗೆ ಎಚ್ಚರವೇ ಹುಚ್ಚು ಬಟ್ಟೆ ಮಗನೇ, ನೀನೊಬ್ಬ ದೊಡ್ಡ ಸಾಹುಕಾರನೆಂದು ತಿಳಿದು ಸಲಾಮ್ ಹೊಡೆದು ಸೋತು ಹೋಗುವ ಜಾತಿ ನನ್ನದಲ್ಲ. ನನ್ನನ್ನು ಕತ್ತರಿಸುವ ಕರೆಯಬೇಕಾದ್ರೆ ನಿಮ್ಮಂತ ಬಂಡ ಶ್ರೀಮಂತ ರುಂದ ಹಾಸುವ ಕೊಂಡ ಹೊರಿ ನಾನು ರಥ ಬಂದ್ರೆ ಗಾಳಿ ಬೀಸುತ್ತೆ. ಈ ಗಜೇಂದ್ರ ಒಮ್ಮೆ ಕರ್ತಿಸುತ್ತೆ ತಟ್ಟಿದ್ರೆ ಭೂಮಿಗೆ ಬಾಯ್ ಬಿಡುತ್ತೆ. ನಾನೇ ಸೌಕಾರನ ಕೈಯಲ್ಲಿ ಸರ್ದಾರ್ ಎಂದು ನನಗೆ ಸವಾಲು ಹಾಕಿದ್ರೆ ಈ ಪುಂಡ ಹುಲಿಯಿಂದ ನಿನ್ನ ರುಂಡ ಹಾರುವುದು ಖಂಡಿತ. ಪುಂಡ ಹುಲಿ ಅಂತೂ ಕಂಡು ಕಂಡುಗಳಲ್ಲಿ ತೋರಿಸಿದ್ರೆ ನಾವಿಲ್ಲಿ ಹೇಳಿ ಹಂಗ ಓಡಿಕೊಂತ ನಿನ್ನೆದೆಗೆ ಗುಂಡು ಹಾಕುವ ಗಂಡ ಕರೆಯಲ್ಲ. ಹಿಂಡು ಹುಲಿಗಳ ಹಾಲು ಕುಡಿದ ಈ ಗಂಡದ ದೇಹ ನಿನ್ನ ಗುಂಡಿಗೆ ಹೆದರುವ ಗಂಡು ನಾನಲ್ಲ. ನಿನ್ನನ್ನು ತುಂಡು ಬಡಿದು ತೂರುವೆ ಈ ರೈತನ ರಾಜ್ಯದಲ್ಲಿ. ಸುಮ್ಮನೆ ನನ್ನ ಬೆಳೆ ಹಾನಿ ಮಾಡಿದ ನಷ್ಟವನ್ನು ಕೊಟ್ಟು ಇಲ್ಲಿಂದ ಬಚಾವಲ್ಲೇ ಕಾಂಡ ಕಂಡಾರಿಗೆ ಸಿಕ್ಕ ಸಿಕ್ಕಾರಿಗೆ ಪರಿಹಾರದನ ಕೂಡ ಹಾಕಿದ್ದೇನೆ. ಸೊಸೈಟಿ ಗೋಡಾವಣ್ಣ ಮಾಡಿದಾನ ರೇಷನ್ ಅಂಗಡಿ ಬಾಳೆ ಸಿಗಕ್ ರೊಕ್ಕ ಕೊಟ್ಟ ಕೊಡ್ತಾನೆ ಸರ್ಕಾರದಿಂದ ಬರ್ತಕ್ರೆ ನಿನಗೇನು ಸಿಗಂಗಿಲ್ಲ ತಮ್ಮ ಸರಳ ಮುಗುಳಿ ಮುತ್ಕೊಂಡು ಮಿಣಿ ಹೋಗಿ ಚಲೋ. ನಮಗೆ ಹೆಚ್ಚಾಗಿ ಮಾತು ಹೇಳ್ತಿರೋಣ ಹೊಚ್ಚರೆ ಮಕ್ಕಳ ಸುಮ್ಮನೆ ನಮಗೆ ಚಂದ್ರನಿಗೆ ಕೊಡುವ ಪರಿಹಾರ ಕೊಟ್ಟ ನನ್ನ ಜಮೀನು ನನಗೆ ಬಿಟ್ಕೊಟ್ರೆ ಸರಿ, ಎಲ್ಲದಿದ್ದರೆ ಸುಟ್ಟು ಹಾಕುವೆ. ಈ ದರ್ಪದ ಕೋಟೆ ಒಳಗೆ ಸರ್ಪದ ಅಂತ ಸತ್ತಾಗಿ ನಿಂತಿರುವ ನಮ್ಮ ತಡಿ ಅವರು ನಿಂತು ಮಾತನಾಡೋ ನೀನಲೇ ಬಚ್ಚ. ಹತ್ತು ವರ್ಷಗಳ ಹಿಂದೆ ಈ ಗೌಡ ನನ್ನ ಹೆತ್ತ ತಂದೆ ತಾರ ಬೆನ್ನಿಗೆ ಚೂರಿ ಹಾಕಿದ ನನ್ನ ಆಸ್ತಿಯನ್ನೇ ಹಾಕಿದ ಸೇರಿಗಾಗಿ ಇಂದು ಸೆಟ್ಟು ಹೊಡೆದು ನಿಮ್ಮೆಲ್ಲರ ಸಿರ ಕತ್ತರಿಸಲು ಬಂದ ಸಿಂಹದ ಮರಿಕನ್ನು ನಾನು ತಿನ್ನದ ಬರಿ. ಅಂದ್ರೆ ಸತ್ತು ಹೋದ ಸಂಚು ಅಪ್ಪನ ಬೀಜ ಹಾ
ಜನ್ಮದ ಮರ್ಯಾದ ಸಮರ ಸಾಧಿಸಿ ಸೇಡು ತೀರಿಸಿಕೊಳ್ಳಲು ನೀನು ಬಂದ್ರೆ ನಾನು ಕಾಡಿನ ಕಟ್ಟ ಮೃಗವಾಗಿ ನಿನ್ನ ದೇಹವನ್ನು ಹರಿದು ತಿನ್ನಬೇಕಾಗುತ್ತದೆ. ನನ್ನ ಪಾತ್ರ ಕೋಟೆಯಲ್ಲಿ ತಮ್ಮ ಒಂದು ಕಳ್ಕೊಂಡಿದ್ದ ಆಸ್ತಿ ಹಿಂದೆ ಹೆಂಗ್ ಸಿಗ್ತೈತೆ ಅಯ್ಯಪ್ಪ? ಅವ್ವ ಸಣ್ಣಾಗಿರ್ತಾಗ ಹಾಲು ಕುಡಿಸಿರ್ತಾಳ, ಈಗ ಕುಡ್ಸಂದ್ರ ಕೊಡ್ತಾಳ ಕಪಾಳ ನೈಡಿ ಕ್ಯಾಟ್ ಕೊಡ್ತಾಳು ಮಾರಿಗುಡಿ. ನೀನು ಶಕುನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನಂದೆ ನೀನು? ಹೆತ್ತ ತಾಯಿ ಯಾವಾಗಿದ್ರು ಹೆತ್ತ ತಾಯಿನೇ. ಆ ಹೆತ್ತ ತಾಯಿಯ ಬೈಲೆ ನಿಮ್ಮ ಅತ್ತ ಮೂರ್ಖ ನನ್ನ ಮಕ್ಕಳಿಗೆ ಏನ್ ಗೊತ್ತೇ ಮಗನ? ಏನಂದೆ ನೀನು? ಮುಕ್ಕಡಿ ಮುಚ್ಚಿಡ್ ಹೋಗುತ್ತೀಯಾ ಬಟ್ಟಿ ಮಗನೇ? ನಾನ್ ಹೇಳಿದ್ರೆ ಮಗನ ಒಂಬತ್ತು ರಂಧ್ರಗಳನ್ನು ಮುಚ್ಕೊಂಡು ಹೋಗುತ್ತೆ ಬಟ್ಟಿ ಮಗನೇ. ಸಾಧ್ಯವಾಗದಿದ್ರೆ ಸತ್ತು ಹೋಗಬೇಕಾಗುತ್ತದೆ ನಮ್ಮ ಕೈಯಲ್ಲಿ. ಸುಮ್ಮನೆ ನನ್ನ ಪರಿಹಾರವನ್ನು ಕೊಟ್ಟು ಬಿಡಿ. ಪರಿಹಾರ 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 ಕಳ್ದು ಕಳ್ದವರಿಗೆ ಪರಿಹಾರ ಕೊಡ್ಲಿಕ್ಕೆ ದಾನ ಚೂರು ಕಲ್ಲಲ್ಲ ನಿಮ್ಮ ಕೆಟ್ಟ ಕುಂಡಿ ಪ್ರಮಾಣ ಯಮರಾಜ ಲೇಖವ ಯಮರಾಜನೆಂದು ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತ ಸೊಕ್ಕಿನ ಶ್ರೀಮಂತ್ರನ ಸೊಟ್ಟು ಹಾಕಲು ಬಂದಿದ್ದಾನೆ ಈ ರಣವೆಕ್ಕ. ನಿಮ್ಮಂತ ಪುಣ್ಯ ಹೊಲಿಗಳಿಗೆ ಕಂಡನಾಗಿರುವ ನಮ್ಮ ತಡಿಯನ್ನು ಮೆಟ್ಟಿಸಿಡಲು ಬಂದರ ಇದೇ ಲಾಂಗಿನಿಂದ ನಿಮ್ಮ ಕೆಟ್ಟ ಸಿರರನ್ನು ಮೆಟ್ಟಿಸಿಡಬೇಕಾಗುತ್ತದೆ. ನಮಗೆ ಎಚ್ಚರಿಕೆ ಮಾತು ಹೇಳಿದ್ರು ಕಾಲು ಬಟ್ಟಿ ಮಕ್ಕಳ್ಯ ಮೆಟ್ಟಿಸಿಡಿದು ಬಂದ್ರೆ ಈ ಹುಲಿಗಳು ತಿನ್ನುವುದು ಹಸಿರು ಹುಲ್ಲನ್ನಲ್ಲ ನಿಮ್ಮಂತ ಕೆಟ್ಟ ಶ್ರೀಮಂತರ ಹಸಿ ಮಾಂಸವನ್ನು ತಿನ್ನುವುದು ನೆನಪಿನಲ್ಲಿಟ್ಟುಕೊ. ಏನ್ ನಾನು ಅವಾಗಿಂದ ನೋಡಕತ್ತೀನಿ ನೀವಂತರ ಹಾಗೆ ನೀವಂತರ ಹಾಗೆ ಒಂದು ಆಟ ಆಚರಣೆ ಮರ್ಯಾದೆ ಹೇಗೆ ಹೇಳ್ತೀನಿ ಕೇಳಿಸೋ. ತುಮ್ಮನೆ ಇಲ್ಲಿಂದ ಹೊರಟೋದ್ರೆ ಸರಿ, ಇಲ್ಲವಾದ್ರೆ ನನ್ನ ಬಂದು ತಿನ್ನಲ ಸೊಟ್ಟು ಹೋಗಬೇಕಾಗುತ್ತದೆ. ಸುಟ್ಟು ಹಾಕುತ್ತೇನೆ ಸಿಟ್ಟಿನಿಂದ ಸಿಡ್ದೆದ್ದು ಮುಂದೆ ಬಂದ್ರೆ ಇದೇ ಲಾಂಗಿನಿಂದ ನಿನ್ನನ್ನು ಕೊಚ್ಚಿ ಹಾಕಿ ಕಚ್ಚಿ ತಿನ್ನುವೇನು ಈ ರೈತನ ರಾಜ್ಯದಲ್ಲಿ? ಮುಚ್ಚು ತೋರಿಸಿ ಮುಚ್ಚಾಕೊಂಡು ನಿನ್ನ ಅತ್ತ ಕಾಟುಕೊಳಗಿಂದ ಒಟ್ಟಿಲ್ಲೇ ಇವರು ಮಾಡಿದಲ್ಲ. ಒಂದ್ ವೇಳೆ ಹುಟ್ಟಿದೆ ಆದ್ರೆ ಸಾಹುಕಾರ ರೋಂಡ ಕತ್ತರಿಸುವ ನಿಮ್ಮ ತಗೊಂಡಾಗಳಿಗೆ ಈ ಕಟ್ಟುಲಿ ರಾಜ್ಯಕ್ಕೆ ತುಳಿತಿದೆ ಆದ್ರೆ ನಿಮ್ಮ ತಗೊಂಡಾಗಲ ಗುಂಪನ್ನೇ ನುಂಗಿ ನೀರು ಕುಡಿದು ಬಿಟ್ಟಿದ್ದು ಈ ರಾಜ ಹುಲೆ. ರಾಜ ಹುಲಿ ಅಂದ್ರು ನಮ್ಮ ತಡಿಯವರು ನಿಂತು ಮಾತನಾಡಿದ್ರೆ ಎತ್ತಬೇಕಾಗುತ್ತದೆ. ಲೇ ಮಾರಿಗುಳಿ, ಲೇ ಮಾರಿಗುಳಿ, ತುತ್ತು ಕೋಳಿಗೆ ಗತಿ ಇಲ್ಲದೆ ಶ್ರೀಮಂತರ ಶ್ರೀಮಂತರ ಮನೆ ಕೈಯುವ ಕಂತ್ರಿ ಕಜ್ಜಿ ನಾಯಿ ನನ್ನ ಮಗನೇ. ನೀನು ಲಾಂಗ್ ಎತ್ತಿದ್ರೆ ಈ ರೈತರ ಕೊಡಲಿ ನಿನ್ನ ಕೊಳಗೆ ಬೆಟ್ಟ ಅಂದು ತಿಳಿದುಕೋ. ನಮ್ಮ ಹಣ ಕೊಡಬೇಕು ಅಂದು ಇಲ್ಲ ನಿಮ್ ಹೆಣ ಬೀಳ್ಬೇಕು ಅಂದು ಅದರಲ್ಲೂ ಬಾಲ ಹಾರಾಡ್ತಿರುವ ಈ ಚಟ್ಟಿ ಮಗನ ಹೆಣ ಬೀಳ್ಬೇಕು. ರಕ್ಕ ಎಟ್ ಬೇಕು ಹೇಳಿ, ಇವತ್ತು ನಿಮ್ಗೆ ಐದು ನಿಮಿಷ ತಂದ್ಕೊಡ್ತೀನಿ. ನಮ್ಮ ಬಾಳ ತೋಟವನ್ನು ಹಾಳು ಮಾಡೋದಕ್ಕೆ ಒಂದು ಲಕ್ಷ ಕೊಡಬೇಕು. ಹುಚ್ಚಿ 2 ಲಕ್ಷ
ಮರ್ಯಾದನ ತಂದನಿ ನಿಮ್ಮ ಓನರ ನಿಮ್ಮ ಅಪ್ಪನ ಕರ್ಕೊಂಡು ನಿನ್ನ ಕೈಯಾಗ ಕೊಡ್ಲು. ಏ ಶೆಟ್ಟಿ, ನಾನೇ ಚಾಲಕ್ಷನ ಅಂದ್ರು ಬಾಳ ಕಿಸ್ತಾಡಕ್ ಹೋಗ್ಬೇಡ, ಕಿಸ್ತಾಡೋ ನಿನ್ನ ಬುದ್ಧಿವಂತಿಕೆ ನಾ ಕೊಚ್ಚ ಹಾಕ್ಬಿಡ್ತೀನಿ. ಸುಮ್ನೆ ಮುಚ್ಕೊಂಡು ಹಣ ಕೊಡು, ಬಾಲ ಬಿಚ್ಚಿದ್ರೆ ಮಗನ ಬಾಲ ಕಟ್ ಮಾಡ್ತೀನಿ. ರೊಕ್ಕದಿರ್ಲಿ ಹಣದಿರ್ಲಿ ಮುಚ್ಕೊಂಡು ಕೊಡು. ನಾಯ ಮಕ್ಕಳು ದೂರ ಮಾಡ್ದೈತಿ, ಅದು ನಿನ್ನ ಲುಚ್ಚಾಗಳಿಂದ ಆತ್ವಯಪ್ಪ ಮುಚ್ಕೊಂಡು ಕೊಡ. ಹಂಗಾರ ಈಗ 100,00,000 ಅದಾವೋ, 500 ತಗೋ, ಹೊಳೆ ಬಂದು ನಾಣೇನ ಪಾಲ ಮಾಡ್ಕೊಂಡು. ಮತ್ತೆ ಇದೇಗೇನು ಬ್ಯಾರೆ ಹೇಳಿದೆ 2,00,000 ಕೊಡ್ತಂತ? ಅವಾ ಒಳಗ್ ಬಿಜಿರಿಕೆ ನಮ್ ಗೌಡ. ನಿಮ್ಮಂತ ಮಕ್ಕಳ ಬುದ್ಧಿ ನಮ್ಗೆ ಗೊತ್ತು, ಚೆನ್ನಾಗಿ ಕೊಡು. ತಾಮ್ಮ ನೈಡ್ತಿರಣ, ರೊಕ್ಕ ಕೊಟ್ಟೇನಿ ಎಲ್ಲ ಕೊಟ್ಟೇನಿ. ನಮಸ್ಕಾರ ಅಪ್ಪ. ಹೋಗುತ್ತವೆ ತಿರ್ಸಟ್ಟಿ ಹೋಗುತ್ತವೆ. ಇಷ್ಟು ಕೈ ವ್ಯವಹಾರ ಮುಗಿತಂತ ತಿಳ್ಕೊಬೇಡ. ಸುಮ್ಮನೆ ನನ್ನ ಜಮೀನು ನನಗೆ ಬೆಟ್ ಕೊಡ್ತಿದ್ರ? ಈ ಬೆಟ್ಟದ ಬೇಟೆಯಾಗಲ ಸದಾ ಚಿತ್ತ. ಓದೋಕ್ಕಿಂತ ಮುಂಚೆ ಇನ್ನೊಂದು ಮಾತಾಡ್ತೀನಿ ತಿಳ್ಕೊ. ಭೂಮಿ ನಕ್ರ ಭೂಕಂಪ, ಸಮುದ್ರ ನಕ್ರ ಸುನಾಮಿ, ಈ ರಣವೇ ಕ್ರಮ ಕಚ್ಚಿಸಿದ್ರೆ ರಣಕಾಲ. ನಂಜೇಗೌಡ, ನಿನ್ನ ಹೆಸರಲ್ಲಿ ಮಾತ್ರ ನಂಜಿರ್ಬೋದು, ಆದ್ರೆ ನನಗೆ ಇಡೀ ಮೈಯೆಲ್ಲ ನಂಜು. ಕಚ್ಚ ಹುಚ್ಚಿನ ಅಯ್ಯ ಅಟ್ಟಾಸ್ಕೊಂಡು ಕೊಚ್ಚೋ ಕತ್ತರ್ನಾಕ್ ನನ್ನ ಮಗ ನಾನು. ಅದ್ರ ಮುಂದೆ ಕೂತು ಮಿಯಾ ಮಣ್ಣೋ ಬೆಕ್ಕು ನೀನು. ಬಿಡ್ತೀನ ಹೊಗೆ ಹೊಗೆ ಹಾಕಿಸ್ಬಿಡ್ತೀನಿ ಮಗನೇ. ವೆಲ್ ಡನ್ ಗಜೇಂದ್ರ, ತಕ್ಕಂತಾಗಿ ಅವಾಗ ಹಾಕಿಬಿಟ್ಟೆ ಕಣ್ಣ. ಗಜೇಂದ್ರ ಎರಡು ಜಿಯಾಡಿದ್ದು ನಾ ಕೆಜ್ಜೆ ಸಿಮ್ಮದು ಆರಜೆ ಉಳಿದು ಎಂಟ ಚಿತ್ತದ್ದು ಅಚ್ಚಿತ್ತ ಒಂದೇ ಮಾತು. ಸೀಕ್ರೆಟ್ ಆಗಿ ಒಂದು ಮಾತು ಹೇಳ್ತೀನಿ, ಹೋಗೋದ್ಕಿಂತ ಮುನ್ನ ನೆನ್ಪಿಟ್ಕೊಂಡು ನಂಜೇಗೌಡ ನಿನಗ್ ಬಂದಿದ್ದ ನೀ ಬೊಗಳ್ಬಿಟ್ಟೆ, ಆದ್ರೆ ನಾ ಹೇಳ್ತೀನಿ ಕೇಳ ಇವಾಗ. ಇಷ್ಟು ವರ್ಷಗಳಲ್ಲಿ ನೀರಲ್ಲಿ ಕರೆಂಟ್ ಇದೆ ಮಾತ್ರ ತಿಳ್ಕೊಂಡಿದ್ದೆ, ಆದ್ರೆ ಇಲ್ಲಿ ಕಾಲಿಟ್ಟಾದ್ಮೇಲೆ ಗೊತ್ತಾತು ತಿಗಡಿ ಮಣ್ಣಾಗೂ ಕರೆಂಟ್ ಐತಿ ಅಂತ. ಇನ್ನೊಂದ್ಸರಿ ತಪ್ಪು ನಡೆದ್ರೆ ನಾನ್ ಬರಲ್ಲೋ, ಸಾವು ಬರಕತ್ತದ. ತಿಗಡಿ ಮಣ್ಣಾಗ ಪುಣ್ಯ ಐತಿ, ಪಾಪಿ ಆಗ್ಬೇಡ ಮಗನ. ಏನು ಮಾತಾಡ್ತಾರ ಮಕ್ಕಳ, ಮೋದ್ ಕೂತಾರ ಜೋಲ್ ಸುಡಿಯೋದಕ್ಕ್ರಿ. ಏನ್ ಆಮೇಲೆ ತೀರಾಡ್ದ ಮುಗುಳಿ ತಿಂಗಿಡ್ದ ಬಾಳ ಟೌನ್ ಗಜ ಆತಾರ ಮಕ್ಕಳ, ಇವ್ರ ನಮ್ ಕಡ್ದ್ ಬಿಡ್ರ. ಹೋಗ್ಲಿ ಗಜ, ಓಟೋ ಚಿಕ್ಕ ನಾವು ಓಡೋಗಿ ಇಡ್ಬೋದು. ಕದ ಕದನೆ ಅಟ್ಟಿ ಉಳಿತು ಬೆಂಕಿಯನ್ನು ನಂಜೆ ನಮಗ ನಂಜೇಗೌಡನ್ನು ಎತ್ತರು ಹಾಕಿ ಕೊಲ್ಬಾರ್ದ. ವಿಕ್ರಮ್, ನಿನಗೇನು ತಿಳಿಯಬೇಕು ಈ ಕೌಟನ ಕಾರಸ್ತಾನ? ನಿನ್ನ ತಪ್ಪಟ್ಟದ ಹುದಿ ಜೊತೆ ಎಂಚದ್ದು ಬೇಟೆ ಆಡಲು ಸದಾಶ ತಾಯಿ ಗೌಡ. ಅವರನ್ನು ಸುಮ್ಮನೆ ಬಿಟ್ಟಿದ್ದೆ ತಪ್ಪಾಯ್ತು.
ನನಗೆ ಅಪ್ಪನ ಕೊಟ್ಟಿದ್ದರು ಇಷ್ಟೊತ್ತಿಗೆ ಅವ್ರನ್ನ ಮರ್ಡರ್ ಮಾಡಿ ಇಲ್ಲೇನು ಸಾಕುತ್ತಿದ್ದಾನೆ. ನನ್ನ ಪರಮ ವೈದ್ಯ ಗಜೇಂದ್ರ ಹಾಗೂ ವಿಕ್ರಮನ ರುಂಡು ಹಾರಿಸಬೇಕು. ಹೋಗಿ ಬಾಸ್. ಹಿಂದೆ ಅವರ ಮಗ ರಣ ವಿಕ್ರಮ ಎಚ್ಚರಿಕೆ ಗಂಟೆ ಬಾರಿಸಬೇಕಿದ್ದಾನೆ. ಈಗ ನೀವು ಆರ್ಡರ್ ಮಾಡಿದ್ರೆ ಸಾಕು, ಈಗಲೇ ಹೋಗಿ ಅವನ ಮೋಡ್ರ್ ಮಾಡಿ ಮುಗಿಸಿ ಬಿಡ್ತಾನೆ. ನಿಂತ್ಕೋ ರಾಜ, ನಿಂತ್ಕೋ. ಆ ರಣ ವಿಕ್ರಮನ್ನ ಮರ್ಡರ್ ಮಾಡೋಕ್ಕಿಂತ ಮುಂಚೆ ತಿರ್ಸಿಕೊಂಡು ನನ್ನ ಮಿತ್ರ ಒಮ್ಮೆ ಆರ್ಡರ್ ಮಾಡಿದ್ರೆ ಏನಂತ ತಪ್ಪು ಕೆಲಸ ಮಾಡೀನಿ. ವೀಟ ಕಾಣತೈತೆ ಅಂತೇಳಿ ಎಲ್ಲರೂ ಬಿಡುಗಡೆ ಮಾಡತ್ತಿರ್ಲಿ. ನನ್ನ ಅಪ್ಪಣೆ ಇಲ್ಲದೆ ಆ ಬಡ ಭಿಕಾರಿಗಳಿಗೆ ಹಣ ಕೊಟ್ಟ ತಪ್ಪಿಗಾಗಿ ತಕ್ಕ ಶಿಕ್ಷೆ ಆಗ್ಬೇಕು ತಾನೆ, ಆಗ್ಬೇಕು ತಾನೆ. ತೋರಿಸ್ಬೇಡ ಅಪ್ಪ, ತೋರಿಸ್ಬೇಡ. ನನಗ್ ಬಂದೂಕ ನೀ ಬಂದೂಕ ತೋರಿಸಿದಂದ್ರ ಅಕ್ಕವ್ ನನ್ನ ಚೈಡ್ಯಾಗ ಒಂದಕ್ಕ ನಿಮ್ಮನ್ನ ಒಂದ್ ಮಾತು ಕೇಳ್ದ ಕೊಟ್ಟದ್ದು ಕರಿ ಐತೆ ಏನ. ಆದ್ರ ನಾ ಕೊಟ್ಟದ ಪಕ್ಕ ಪಕ್ಕ ಡೂಪ್ಲಿಕೇಟ್ ನೋಡ್ಕೊಟ್ಟ ಮಕ್ಕಳಿಗೆ. ಆ ಮಕ್ಕಳ ಮನ್ಯಾಗ ಕೂಟ ನೋಟಿನ ಯಾವಾರ ನಡೆಯತ್ತೈತೆ ಕೇಳಿ ನಮ್ ಮಿನಿಸ್ಪೆಕ್ಟರ್ ವಿಜಯ್ ಸಾಹೇಬ್ ಹೇಳಿ ವಾತ್ ಒಳಗ ಹಾಕಿ ಬುರ್ಗ ತೆಗಿಸ್ಬಿಡ್ರಿ ಆ ಮಕ್ಕಳದ. ಹಂಗಾಗ್ರಿ ನನ್ನ ಐಡಾ ಸಭಾಸ್ತಿ ಶೆಟ್ಟಿ ಮೆಚ್ಚಬೇಕು ಇಂದಿನ ಬುದ್ಧಿವಂತಿಕೆಗೆ. ಹೌದು, ನಾನು ಈಗಲೇ ಆ ಇನ್ಸ್ಪೆಕ್ಟರ್ ಜಯಂತಿ ಫೋನ್ ಮಾಡಲೇಬೇಕು. ಮಧ್ಯ ದಿ ಬೈಕಿ ಕೊಟ್ಟಿಲ್ಲ
ಅಯ್ಯೋ ನಾ ಕೊಡ್ತೀನಿ ಬಾರವ. ಹಾ ಈಗಿಂದ ಈಗಿಂದ ಎಲ್ಲ ಕೊಡ್ತೀವ. ಬೊಕಾಸಿ ಗೋಡ ಇವ್ರ ಗೋಡ ಬಯಸಿ ಗೋಡ್ ಮ್ಯಾಗ ಹೋಗಿ ಕಬ್ ಕಡ್ದು ಹೋಗಿ ಅವ್ನ ಸಾವಿರ ತಗೊಂಡೆ ಹಣ್ಣು ತಗೊಂಡು ಆಡ ಗಾಡಿ ಕಟ್ಟಿ ಅವ್ನ ಒಂದ್ ಸಾವಿರ ಕೊಳೆ ಬಿದ್ರೆ ನಾವೊಂದು 500 ಹಾಕಿ ಕೊಡ್ತೀವ ನೋಡ್ತಾ. ಶೆಟ್ಟಿ ಹೇಳಿದ ಕೆಲಸ ನಾ ಮುಗುಳಿ ಮುಚ್ಕೊಂಡು ಮಾಡಿ ಎಷ್ಟು ಜಿಗಿದಾಡ್ತಲೇ ಮಗನೇ.